ನರಾವಳಿಗೆ ಗ್ರಾಮೀಣ ಭಾಷೆಯಲ್ಲಿ ಜಿಡ್ಡು ಅಥವಾ ಉಣ್ಣಿ ಎಂದು ಸಹ ಹೇಳುತ್ತಾರೆ. ಇವು ಹೆಚ್ಚಾಗಿ ನಹುರಹಿತವಾಗಿದೆ. ನರಾವಳಿ ಕುತ್ತಿಗೆ, ಹೊಟ್ಟೆ, ಕಣ್ಣು ರೆಪ್ಪೆಗಳ ಮೇಲೆ ಮತ್ತು ಕಂಕುಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಅವುಗಳನ್ನು ತೊಡೆದು ಹಾಕಲು ನೀವು ಈ ಮನೆಮದ್ದುಗಳನ್ನು ಬಳಸಬಹುದು. ಈ ವಿಡಿಯೋದಲ್ಲಿ ನರಾವಳಿಯನ್ನು ಕಡಿಮೆ ಮಾಡಿಕೊಳ್ಳುವ ಮನೆಮದ್ದುಗಳ ಬಗ್ಗೆ ವಿವರಿಸಲಾಗಿದೆ. ಆಪಲ್ ಸೈಡ್ ವಿನಿಗರ್ ಅನ್ನು ನರಾವಳಿ ಮೇಲೆ ನಿಯಮಿತವಾಗಿ ಹಾಕುವುದರಿಂದ ನೈಸರ್ಗಿಕವಾಗಿ ಈ ಗುಳ್ಳೆಗಳ ಗಾತ್ರ ಕ್ರಮೇಣ ಕಮ್ಮಿಯಾಗಿ ಗುಳ್ಳೆಗಳು ಮಾಯವಾಗುತ್ತದೆ. ಆಪಲ್ ಸೈಡ್ ವಿನಿಗರ್ ಬೇಕರಿ ಹಾಗೂ ಆನ್ಲೈನ್ನಲ್ಲಿ ಸಹ ಲಭ್ಯವಿದೆ. ಆಲಿವ್ ಎಣ್ಣೆ ಅಥವಾ ವಿಟಮಿನ್ ಇ ಎಣ್ಣೆಯನ್ನು ನರಾವಳಿ ಮೇಲೆ ಹಚ್ಚುವುದರಿಂದ ಈ ನರಾವಳಿ ಕಮ್ಮಿಯಾಗುವುದರೊಂದಿಗೆ ಕಲೆಗಳು ಉಳಿಯುವುದಿಲ್ಲ. ಟೀ ಟ್ರೀ ಎಣ್ಣೆಯನ್ನು ನರಾವಳಿ ಮೇಲೆ ಹಚ್ಚುವುದರಿಂದ ಈ ನರಾವಳಿ ಕಮ್ಮಿಯಾಗುತ್ತದೆ. ತಲೆ ಕೂದಲಿಂದ ನರಾವಳಿಯನ್ನು ಕಟ್ಟಿ ಇಡುವುದರಿಂದ ಕ್ರಮೇಣವಾಗಿ ನರಾವಳಿ ಕತ್ತರಿಸಿ ಹೋಗುತ್ತದೆ. ಈರುಳ್ಳಿ ರಸವನ್ನು ಹಚ್ಚುವುದರಿಂದ ಸಹ ನರಾವಳಿ ಗುಣವಾಗುತ್ತದೆ. ವೀಳ್ಯದೆಲೆ ರಸ ಮತ್ತು ಸುಣ್ಣವನ್ನು ಸೇರಿಸಿ ಹಚ್ಚುವುದರಿಂದ ನರಾವಳಿ ಹೋಗುತ್ತದೆ. ಈ ಎಲ್ಲ ಮದ್ದುಗಳಲ್ಲಿ ಯಾವುದಾದರೂ ಒಂದನ್ನು ಸತತವಾಗಿ 3 ವಾರದವರೆಗೆ ಹಾಕುವುದರಿಂದ ನರಾವಳಿಯಿಂದ ನೀವು ಮುಕ್ತಿ ಪಡೆಯಬಹುದು. ನನ್ನ ಈ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಅಗತ್ಯ ಇದ್ದವರಿಗೆ ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.